ನಿಲ್ಲಿಸ್ರ ಕೆಲಸನ. ಯಾವನ್ನ ಮಾಡ್ಕೇಳಿದ್ದು? ಯಾರು ನೀವು? ಚಿತ್ರಹಳ್ಳಿ ಚಿನ್ನದ ಭೂಮಿ ಜಮೀನ್ದಾರರು ಪರಮೇಶ್ ಗೌಡ್ರು ನೋಡಿ ಯಾರು ಅಂತ ಕೇಳ್ತಾ ಇದೀಯಾ? ಯಾವನ್ನ ಇದನ್ನೆಲ್ಲ ಮಾಡ್ಕೇಳಿದ್ದು? ಈ ಊರಿನ ಹಿರಿಯರು ಜಮೀನ್ದಾರ್ ರಂಗಯ್ಯನವರು. ಹೇ, ಅವನ್ ಯಾವ ಸೀಮೆ ಹಿರಿಯನೋ ಅವನಿಗಿಂತ ನಾನು ಹಿರಿಯ. ಈ ದೇವಸ್ಥಾನ ಅವನ ಊರಿಗೆ ಮಾತ್ರ ಸೇರಿದ್ದಲ್ಲ, ಎರಡು ಊರಿಗೆ ಸಂಬಂಧಪಟ್ಟಿದ್ದು. ಅದೆಲ್ಲ ನಾನು ಕೇಳಿದೆ, ಇದನ್ನ ಮಾಡಿ ಕೇಳ್ದ? ನಿಲ್ಸಿದ. ನೀವು ಏನೇ ಮಾತಾಡೋದಿದ್ರು ಜಮೀನ್ದಾರ್ ಹತ್ರ ಹೋಗಿ ಮಾತಾಡಿ. ನಾವು ಮಾಡ್ತಾ ಇರೋದು ದೇವ್ರ ಕೆಲಸ, ಅದನ್ನ ಅರ್ಧದಲ್ಲೇ ನಿಲ್ಸಿದ್ರೆ ಅಪಶಕ್ನ. ನನ್ ಮಾತಿಗೆ ಎದುರಾಡ್ತೀರಾ? ಹೇ, ಹಿಡ್ಕೊಂಡು ಈ ದೊಡ್ಡ ಮನ್ಸ್ರು ಯಾಕೆ ಇಲ್ಲಿಗೆ ಬಂದ್ರು? ಇವ್ರ ಕಾಲಿಟ್ಟ ಕಡೆ ಹಿಂಗೇ ಆಗೋದು. ಇವ್ರು ಬರೋದು ಸ್ವಲ್ಪ ತಡ ಆಗಿದ್ರೆ ಇಲ್ಲಿ ಎಷ್ಟೊಂದು ಹೆಣಗಳು ಬೀಳ್ತಾ ಇತ್ತು ಗೊತ್ತಾ ಜಮೀನ್ದಾರ್ರೆ? ಅದೆಂಗ್ ಬೀಳ್ತವೆ? ನಾವಿಲ್ವಾ ಇಲ್ಲಿ? ಇದಾರೆ ಇದಾರೆ. ಇವ್ರು ಬರೋದು ಎಲ್ಲ ಮುಗಿದ ಮ್ಯಾಕೆ ಈ ಬೆಟ್ಟಪ್ಪ ಬರೋದು ಶುರುವಾಗ್ತಿದ್ದಂಗೆ. ಯಾಕಲೇ ತಿಂದು ಕೊಬ್ಬ ನಿಂಗೆ? ಆ ಶಿಲ್ಪಿಗಳು ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ ಅವ್ರನ್ನ ತಡೆಯಕ್ ನೀನೇ ಅವನಲ್ಲಿ ನನ್ ಕೇಳಿದೆ, ನೀನೆಲ್ಲ ಶುರು ಮಾಡ್ತೆ ಕೆಲಸ. ನನ್ನ ಮಗನೇ, ಗೌರವ ಪ್ರತಿಷ್ಠೆನೇ ತಮ್ಮ ಜೀವ ಅಂತ ತಿಳ್ಕೊಂಡು ಬದುಕ್ತಾರೋ ಜಮೀನ್ದಾರ್ ವಂಶದ ಹಿರಿಯರ್ ಕಣೋ ಅವರು, ಅವ್ರನ್ನ ಏಕವಚನದಲ್ಲಿ ಕರೆಯುವಷ್ಟು ಧೈರ್ಯ ಬಂತ ನಿನಗೆ? ಅದು ಈ ಬೆಟ್ಟಪ್ಪನ ಎದುರುಗಡೆ ಜಾಡ್ಸಿ ಒದ್ದ ಅಂದ್ರೆ ಮಗನೇ ನಿಂತ ಜಾಗದಲ್ಲಿ ಭೂಮಿಯೊಳಗಡೆ ಊದ್ಕೊಂಡ್ಬಿಡ್ತೀಯ. ಹುಷಾರ್ ಬಾಬು. ಇದೇನ್ ಗಾಯ? ರಕ್ತ ಬನ್ನಿ, ಔಷಧಿ ಹಚ್ಚೋಣ. ಪರವಾಗಿಲ್ಲ ಬುಡಿ, ನೋಡಿ
ನಮ್ಮನ್ ಕಾಪಾಡೋಕ್ ಬಂದು ನೀವು ಗಾಯ ಮಾಡ್ಕೊಂಡ್ರೆ ನಿಮ್ಮನ್ನ ಹಾಗೆ ಕಳಿಸ್ಬಿಡೋದಾ? ದಯವಿಟ್ಟು ಬನ್ನಿ ಬನ್ನಿ. ಕೂತ್ಕೊಳ್ಳಿ. ಗಂಗಾ ಬಂದೆಪ್ಪ. ಗಾಯ ಹಚ್ಚು, ಔಷಧಿ ತಗೊಂಬಮ್ಮ. ಗುರಾಚಾರ್ಯ ಬಂದೆ ಬಂದೆ. ಔಷಧಿ ಹಚ್ಚಿಬಿಟ್ಟು ಕುಡಿಯೋಕ್ ಸ್ವಲ್ಪ ಮಜ್ಜಿಗೆ ಕೊಡು. ಕೈ ನಾಗಿನ ಕೈಲಿ ಗಡ್ಡ ಕೇರಿಸ್ಕೊಂಡು ಮಂಗನು ಮನ್ಮತ ಆಗೋಯ್ತದೆ ಅಂತ ಗಾದಿ ಮಾತೆ ಇದೆ ನಮ್ಮ ಊರಾಗೆ. ಅದಕ್ಕೆ ಬಂದಿವ್ನಿ ಬಿರ್ಬಿನ್ ಗಡ್ಡ ಕೇಳಬೇಕು. ಕೂತ್ಕಡ. ಏಕೋ ಏಕೋ ಏತಕೋ ಏತಕಿ ಭಾವನೆ ಮೂಡಿತೋ ಸುಮರಾಣಿ ತಲೆ ಬಾಗಿ ನಗ ಹೊಸ ಬಟ್ಟೆ ಕಾರಣ ಸಂಜೆ ಎಷ್ಟು ದಿವಸ ಆಗೋದು ಏನೋ ಅದನ್ನ ಬೇರೆ ಬಟ್ಟೆ ಹಾಕು. ಏನಾಯ್ತಣ್ಣ? ಏನಾಗೈತಲ್ಲ ನಿನ್ಗೆ ಇವತ್ತು? ನನ್ಗೆ ಬರೀ ಇಂಥ ಗಬ್ಬಟ್ಟೆನೆ ಆಗ್ತಾ ಇದೆಯಾ ಅಣ್ಣ? ಇನ್ನೂ ಆಗಿಸ್ರು ಕೂಡ ಹಾಕಿಲ್ಲಣ್ಣ, ಇವತ್ತೇ ತಂದಿರೋದು. ಅದನ್ನ ತಗಿರತ್ತ ಎಷ್ಟು ಬೇರೆ ಬಟ್ಟೆ ಹಾಕು. ಸೇವಿಗೆ ಬೇಡ, ನಾನು ಪ್ಯಾಟ್ ಕೊಟ್ಟೋಗ್ತೀನಿ. ಅಯ್ಯ ಹಂಗ ಮಾಡಬೇಡ, ಕೂತ್ಕೊಂಡು ಸ್ಪೆಷಲ್ ಪಟ್ಟದ ಹಾಕ್ತೀನಿ. ನನ್ ಮಗನೇ ವಿ ಐ ಪಿ ಗಳಿಗೆ ಹಾಕಕ್ ಇಟ್ಟಿದ್ದಿಲ್ಲ. ಇಲ್ಲ ಈಗ ಹೆಂಗದೇಡ ಅಮ್ಮಂತ ಅದೇ ಕಡ್ಲ ಬ್ರೀದ್ ಗಡ್ಡ ಕೇಳ್ಬಿಡು. ಆಯ್ತು ಅಪ್ಪ ಮನೇಲಿಲ್ಲ, ದೇವಸ್ಥಾನದ ಕೆಲ್ಸಕ್ಕೆ ಹೋಗಿದ್ದಾರೆ. ಯಜಮಾನ್ರು ಮನೆಯಾಗಿಲ್ಲ. ಗೊತ್ತಾಯ್ತು. ಏಯ್ ಬಾರ್ಲಾ ಇಲ್ಲಿ. ಅವಳಿಗೇನಿಷ್ಟ? ಅವಳಿಗೇನಲ್ಲ ಇಷ್ಟ? ಸಂಗೀತ ಅಂದ್ರೆ ಅವ್ರಿಗೆ ಬೋ ಇಷ್ಟ. ಸಂಗೀತನ? ಅದೇ ಅರ್ಲ ಅವಳ ಅವ್ವನ ಗುರ್ತವನ್ನಿ. ಸಂಗೀತ ಅಂದ್ರೆ ಕಲೆ, ಅದು ಅವ್ರ ವಂಶದ ದ್ಯಾವ್ರು. ಅಮ್ಮವ್ರ ವೀಣೆ ಆ ಬೋ ಚಂದ ನುಡಿಸ್ತಾರೆ. ವೀಣೆ ಅಂದ್ರೆ ಅವರಿಗೆ ಬೋ ಇಷ್ಟ. ವೀಣೆನ? ಅದೆಲ್ಲ ಸಿಗ್ತದೆ ಪ್ಯಾಟೆಯಲ್ಲಿ. ಏಯ್ ಬಾರ್ಲೈನ್, ವೀಣಾ ಎಲ್ಲಯ್ಯ ಸಿಗ್ತದೆ? ಯಾಕ್ಲಾ ಮುಖ ನೋಡ್ತೀಯ? ವೀಣಾ ಎಲ್ಲಿ ಸಿಗ್ತದೆ ಎಂದೆ? ಅಲ್ಲಿ. ಎಸ್, ಯಾರು ಬೇಕಾಗಿತ್ತು? ವೀಣಾ. ವೀಣಾನ? ವೀಣಾ
ಎಸ್ ನಾನೇ ವೀಣಾ, ಏನಾಗ್ಬೇಕಾಗಿತ್ತು? ಯೋ ಈಕೆ ಅಲ್ಲಯ್ಯ, ವೀಣಾ ವೀಣಾ ಸಂಗೀತ ವೀಣಾ. ಓ ಅದಾ, ಅದ್ ಇಲ್ಲೆಲ್ಲಿ ಸಿಗತ್ತೆ? ಇದು ಸೀರೆ ಅಂಗಡಿ. ಹಂಗಾದ್ರೆ ಅದೆಲ್ಲಿ ಸಿಗ್ತದೆ? ಅದು ಅಲ್ಲಿ ಸಿಗತ್ತೆ. ಏನ್ ಬೇಕು ಸ್ವಾಮಿ? ವೀಣಾ. ವೀಣಾ? ಓ ಹಾಲು ತಂದು ಕೊಡ್ತಾಳಲ್ಲ. ನಾನು ಮಕ್ಕಳ ಹಳ್ಳಿಯಿಂದ ಬಂದಿದ್ದೀನಿ ಅಂತ ಆಡ್ಕೋತೀರಾ? ನಾನು ವೀಣಾ ಕೊಡಿಸ್ತಿಲ್ಲ ಅಂದ್ರೆ ನಿಮ್ಮೆಲ್ರಿಗೂ ಇದೇ ಗತಿ. ಅಯ್ಯೋ, ಬಾರ್ಡ್ ರೆಸ್ಟೋರೆಂಟ್ ಅಲ್ಲಿ ವೀಣೆ ಸಿಗುತ್ತೆ ಸ್ವಾಮಿ. ಹಂಗಾದ್ರೆ ಮತ್ತೆ ಅಲ್ಲಿ ಸಿಗ್ತೈತೆ? ಇದೇ ವೀಣಾ ಅಂಗಡಿ. ತಮಗೆ ಏನ್ ಬೇಕಾಗಿತ್ತು ಸರ್? ಈ ವೀಣಾ ಹೆಂಗಯ್ಯ ಇರ್ತದೆ? ಏನ್ಲ ಹಂಗ್ ನೋಡ್ತಿದ್ಯಾ? ಇದೇ ವೀಣೆ. ಇದ ವೀಣಾ? ಒಣಗಿದ ಕುಂಬಳಕಾಯಿ. ಇದಕ್ಕೆ ನಿಮ್ಮೂರ್ನಾಗಿ ವೀಣಾ ಅಂತೀರಾ? ಕುಂಬಳಕಾಯಿ ಪ್ಯಾಕ್ ಮಾಡ್ಲಾ? ವೀಣಾ ಅನ್ನು. ವೀಣಾ ಕೊಡ್ಲಾ? ಎಷ್ಟೇ ಇದ್ರ ಬೆಲೆ? 10,000 ರೂಪಾಯಿ. ಅಷ್ಟೇ? ಹ್ಮ್. ಇದಕ್ಕಿಂತ ಹೆಚ್ಚಿನ ಬೆಲೆ ಇಲ್ವಾ? ಇದಕ್ಕಿಂತ ಹೆಚ್ಚಿನ ಬೆಲೆ ನಮ್ಮಲ್ಲಿಲ್ಲ. ಬೇಕಾದ್ರೆ ನೀವು ಇದಕ್ಕೆ ಹೆಚ್ಚು ಬೆಲೆ ಕೊಡಿ. ಏನಿದು ವೀಣಾ? ಮಿಲಿಟರಿ ಹೋಟ್ಲಾಗೆ ಕೇಸರಿ ಬಾತ್ ಮಾಡಿದಂಗೆ ಇದೆ ಯಾಕಲ ನಮ್ಮನೆಗೆ? ಅದೆಲ್ಲ ನಿಮಗ್ ಗೊತ್ತಾಗಿಲ್ಲ. ಸುಮ್ನಿರಿ. ಏಯ್ ತತ್ತರ್ಲ ತತ್ತರ್ಲ. ಹ್ಮ್. ನೀವು ಬೇಡಿ, ನೀವು ತಗೊಂಬನ್ನಿ. ಬೇಕಿತ್ತ? ಅಯ್ಯೋ ಬಾಯಿ ಬಿಟ್ಟಿದೆ, ತಪ್ಪಕೋಯ್ತೆ. ಮೆಲ್ಕೆ ಮೆಲ್ಕೆ. ಏನ್ ಟೆಂಪೋಲ ಎತ್ಕೊಂಬಂದೆ? ಮೈ ಮುರಿತಾ ಇದ್ಯಾ? ಏಯ್ ಮೆತ್ತೆ ಮಾತಾಡ್ಲ, ಕೇಳಿಸ್ಕೊಂಡ್ಬಿಟ್ಟನು. ಬರ್ಲಾ ಬರ್ಲಾ. ಜಯವ್ವ, ಇದನ್ನ ಜೋಪಾನವಾಗಿ ನೋಡ್ಕೋಬೇಕು. ಧೂಳು ಪಾಳು ಇದ್ರ ಮ್ಯಾಗ ಬೀಳ್ಬಾರ್ದು. ಇದು ವೀಣಾ ಅಲ್ಲ, ಈ ಬೆಟ್ಟನ್ ಜೀವಾ.